रंजित श्रीमंत मन तन हुड़गी जो मद्वे निश्चय आगे रंजित नोडिरो हुड़गी अण्णन जो रंजित तंगी लावण्य मद्वे निश्चय आगे रंजित मद्वे ओप्कोळ्ळदे बेरे दारिने इल्ल ಅದಕ್ಕೆ ಹೇಳ್ತಿದ್ದೀನಪ್ಪ ಇನ್ನು ಮುಂದೆ ಅವರ ಜೊತೆ ಯಾವ ಸಂಬಂಧಾನೂ ಮಾತಾಡೋದು ಬೇಡ ನೀನು ಹೇಳೋದು ನೋಡ್ತಾ ಇದ್ರೆ ಆ ಹುಡುಗನಿಗೆ ಈ ಮದುವೆ ಬಗ್ಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ ಮನೆಯವರು ಒತ್ತಾಯಕ್ಕೆ ಒಪ್ಪಿಕೊಂಡಿದ್ದಾನೆ ಅನ್ಸುತ್ತೆ ಒಂದು ಕೆಲಸ ಮಾಡೋಣ ಅವನು ಒಬ್ಬನೇ ಇದ್ದಾಗ ನಾನು ಹೋಗಿ ಅವನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಬಹುದಲ್ವಾ ಅವರೊಬ್ಬರು ಯಾವ ತೀರ್ಮಾನಕ್ಕೂ ಬರೋದಕ್ಕಾಗೋದಿಲ್ಲ ಅಪ್ಪ ಇದರಲ್ಲಿ ಅವರ ತಂಗಿ ಬದುಕಿನ ಪ್ರಶ್ನೆನೂ ಇದೆ तमग अनुकूल आगो हाग रंजित तीर्मान तकंड्रे अद्रिंद लावण्यन जीवन तोंदरे आगुत्ते अवरु चेन्नागिरबेकु अवर कुटुंब चेन्नागिरबेकप्प अदक्के ननगिरो वंदे दारि अंद्रे नानु अवरन्न बिट्कोडबेकप्प अप्प इन्नु मुंदे ई विषयदल्लि ದೈವಿಟ್ಟು ಏನು ಮಾತಾಡಬೇಡಿಪ್ಪ ತುಳಸಿ ಸುಮ್ಮನಿರು ಹಾಕಲಪ್ಪ ನಾನ್ ಹೋಗು ಮತ್ತು ಮಗಳಿಗೋಸ್ಕರ ನನ್ನ ಮೇಲೆ ಕೈ ಮಾಡಕ್ಕೆ ಶುರು ಮಾಡಿಬಿಟ್ರ ನೀವು ಪದ್ಮ ಐ'ಮ್ ಸಾರಿ ಆಗಿದಾಗೋಯ್ತು ಅದನ್ನ ಮರ್ತ್ಬಿಡು ಇನ್ನು ಮುಂದೆ ತುಳಸಿಯಿಂದ ಯಾವ ರೀತಿಯಾದ ಸಮಸ್ಯೆ ಬರೋಲ್ಲ ಹಾಗೆ ಏನಾದರೂ ಬಂದ್ರೆ ನೀನು ಹೇಳಿದಾಗ ನಾನು ಕೇಳ್ತೀನಿ ಅಮ್ಮ ಹೋಗೆ ನನಗಂತೂ ಎಷ್ಟು ಸಂತೋಷ ಆಗ್ತಿದೆ ಅಂದ್ರೆ ತಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ ಕೂತ್ಕೊಳ್ಳಿ ನೀರು ಕುಡಿ ಸಾಕು ಸಾಕು ಅಲ್ಲ ಸುನಂದಮ್ಮ ಕಾರ ಅದು ಒಳ್ಳೆ ಲಕ್ಸುರಿ ಬಸ್ ತರ ಇತ್ತು ಆ ಕಾರಲ್ಲಿ ಕೂತ್ಕೊಂಡಿದ್ರೆ ಒಳ್ಳೆ ಐಸ್ ಗಡ್ಡೆ ಮೇಲೆ ಕೂತ್ಕೊಂಡು ಹಾಕಿತ್ತು ಸೀಟ ಅದು ಒಳ್ಳೆ ಮಲ್ಲಿಗೆ ಹೂವಿನ ಹಾಸಿಗೆ ಇದ್ದ ಹಾಗಿತ್ತು ಅದಲ್ಲದೆ ಇನ್ನೂ ಎರಡು ಕಾರು ಚೆನ್ನೈಯಲ್ಲಿದೆಯಂತೆ ಆ ಕಾರಿಗೆ ಅಂದಾಜು ಎಷ್ಟು ದುಡ್ಡು ಆಗ್ಬೋದು ಒಂದು 15-20 ಲಕ್ಷ ಆಗ್ಬೋದು ಅಯ್ಯಯ್ಯೋ ಅಷ್ಟಾಗುತ್ತಾ ಅಲ್ಲ ಸುನಂದ ನಮ್ಮ ಚಾರು ನೋಡಿದ್ರೆ ಅಷ್ಟು ದೊಡ್ಡ ಶ್ರೀಮಂತರ ಮನೆ ಹುಡುಗಿ ಅಂತ ಹೇಳೋಕ್ಕಾಗುತ್ತಾ ತುಂಬಾ ಸಿಂಪಲ್ ಆಗಿದ್ದಾಳೆ ಈಗಿನ ಕಾಲದಲ್ಲಿ ಏನು ಇಲ್ಲದೆ ಇರೋರು ಎಷ್ಟೊಂದು ಮೆರೆದಾಡ್ತಾರೆ ಗೊತ್ತಾ ಹೌದು ಅಂತವರೆಲ್ಲ ನಮ್ಮ ಚಾರು ಕಾಲ್ ಕೆಳಗೆ ನುಗ್ಗಬೇಕು ಖಂಡಿತ
ನೋಡಿದ್ರ ಸುನಂದ ನಮ್ಮ ಮಾತು ಕೇಳಕಾಗದೆ ಹೊಟ್ಟೆ ಉರಿಯಿಂದ ಜಾಗ ಖಾಲಿ ಮಾಡಿದ್ಲು. ಸರಿ ನಾಗರತ್ನ, ನಾನು ಇನ್ ಬರ್ತೀನಿ. ಸರಿ ಸುನಂದ, ನಾವೀಗ ಹೋಗಿ ನೋಡಿದ್ದು ಮಾಡಿದ್ದು ಎಲ್ಲ ಒಂದು ಕನಸು ತರ ಅನಿಸ್ತಾ ಇದೆ. ಇದಕ್ಕೆಲ್ಲ ನೀವೇ ಕಾರಣ. ಮದುವೆ ಆದ್ಮೇಲೆ ನನ್ನನ್ನು ಮರ್ತು ಬಿಡ್ಬೇಡಿ. ಅದ್ ಹೇಗ್ ಮರೆಯಕ್ಕಾಗುತ್ತೆ ಸುನಂದ? ನಿಮ್ಗೆ ಮದ್ವೆಗೆ ಜರ್ತಾರಿ ಸೀರೆ ತಗೋಬೇಕು ಅಂತ ನಾನು ಆಗ್ಲೇ ಪ್ಲಾನ್ ಮಾಡ್ಬಿಟ್ಟಿದ್ದೀನಿ. ನಾನಿನ್ ಬರ್ತೀನಿ. ಆಯ್ತು. ಏನಮ್ಮ ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಿ. ಲಾವಣ್ಯ ಬಾ ಇಲ್ಲಿ, ನಾವು ಹೋಗಿ ಮನೆ ನೋಡ್ಕೊಂಡ್ ಬಂದ್ವಿ. ಮನೇನಾ ಅದು? ಅರಮನೆ ಕಣೆ. ಹೌದಾ ಅಮ್ಮ? ನೀನು ಬರ್ಬೇಕಾಗಿತ್ತು. ಇಷ್ಟು ದೊಡ್ಡ ಮನೆ ಗೊತ್ತಾ? ಚಾರು ನಾನು ಹೋದ ತಕ್ಷಣ ಅಮ್ಮ ಅಂತ ಹೇಳ್ಬಿಟ್ಟು ನನ್ ತಪ್ಕೊಂಡ್ಬಿಟ್ಲು. ನನ್ನನ್ನ ಅವಳು ಅಮ್ಮ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದಾಳೆ. ನನಗೋಸ್ಕರ ಒಂದ್ ದೊಡ್ಡ ರೂಮ್ ಕಟ್ಸಿದಾಳೆ, ಅದ್ರಲ್ಲಿ ಎಸಿ ಬೇರೆ ಹಾಕಿಸ್ತಾಳಂತೆ ಕಣೆ. ನನ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಗೊತ್ತಾ? ಒಂದ್ ಮಾತು ನೀನ್ ನೆನಪಲ್ಲಿ ಇಟ್ಕೋಬೇಕು, ಚಾರು ನನ್ನನ್ನ ಹೇಗ್ ಗೌರವದಿಂದ ಪ್ರೀತಿಯಿಂದ ನೋಡ್ಕೋತಾಳೋ ಹಾಗೆ ನೀನು ಅವ್ರ ಮನೇಲಿರೋರ್ನ ನೋಡ್ಕೋಬೇಕು. ಗೊತ್ತಾಯ್ತಾ? ನಮ್ ಚಾರು ಚಿನ್ನದಂತ ಹುಡ್ಗಿ ಕಣೆ ಲಾವಣ್ಯ. ನಾವು ತುಂಬಾ ಪುಣ್ಯ ಮಾಡಿದೀವಿ ಅಂತ ಹುಡ್ಗಿನ್ ಪಡೆಯೋಕೆ. ಒಬ್ಬ ಪೊರ್ಕಿ ಇದನಲ್ಲ ರಂಜಿತ್ ಅಂತ, ಎಲ್ಲಿ ಅವನು? ಏನ್ ಸರ್ ನೀವು ನಮ್ಮ ಮನೆ ಒಳಗ್ ಬಂದು ನನ್ ಮಗನೇ ಪೊರ್ಕಿ ಅಂತ ಹೇಳ್ತೀರಾ? ಏನು ಮಹಾ ದೊಡ್ಡ ವ್ಯಕ್ತಿ ಜನ್ಮ ಕೊಟ್ಬಿಟ್ಟಿದ್ಯಾ ನೀನು? ಕಳ್ ಮಗನ ಹೆತ್ತಿರೋದು ಅಲ್ದೆ ಈಗ ಅವನ್ ಪರ ವಹಿಸ್ಕೊಂಡ್ ಮಾತಾಡ್ತಾ ಇದ್ಯಾ? ಎಲ್ಲಿ ಅವನು? ಎಲ್ಲಿ ಅವನು ಸರ್? ಏಯ್ ಹೋಗ್ ಹುಡುಕ್ರಯ. ಸರಿ ಸರ್. ಸರ್ ಅವನ್ ಮನೆ ಒಳಗಡೆ ಇಲ್ಲ ಸರ್. ಮನೆ ಒಳಗಡೆ ಇಲ್ವಾ? ಮತ್ ಇನ್ನೆಲ್ಲಿದ್ದಾನೆ ನೋಡ್ತೀನಿ ನಾನು. ಸರ್ ಈ ರೀತಿ ಮನೆ ಒಳಗಡೆ ಬಂದು ಹುಡುಕಿದ್ರೆ ಮನೇಲಿ ಹೆಣ್ಮಕ್ಳು ಇದಾರೆ, ಮರ್ಯಾದೆ ಪ್ರಶ್ನೆ ಸರ್. ಹಾಗಾದ್ರೆ ನೀನೇ ಅವನ್ನ ಕಳ್ಸ್ಕೊಟ್ಟಿದ್ಯಾ? ಅವನ್ನ ಬರ ಕೇಳು. ನಾನ್ ಹೇಳದ್ನಲ್ಲ ಅವನ್ನೆಲ್ಲ ಹೋಗಿದ್ದಾನೆ ಗೊತ್ತಿಲ್ಲ ಅಂತ. ಅವನ್ ಬರ್ತಾನೆ, ಬಂದ ಮೇಲೆ ತಿಳಿಸ್ತೀನಿ. ಓಹೋ, ಅವನ್ ಮಾಡಿರೋ ಕಳ್ತನ ಗೊತ್ತಾಗೋಯ್ತು ಅಂತ ಊರ್ ಬಿಟ್ಟು ಓಡೋದ್ನ? ಸರ್ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ನೋಡಿ ಸರ್, ನನ್ನ ಮಗ ಗೌರವದಿಂದ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾನೆ, ಅವನ್ ಯಾಕೆ ಸರ್ ಕಳ್ತನ ಮಾಡ್ಬೇಕು? ಇದುವರೆಗೂ ಅವನ ಬಗ್ಗೆ ಒಂದು ಕೆಟ್ಟ ರಿಪೋರ್ಟು ಇಲ್ಲ. ಹೌದಾ? ಯಾವ ರಿಪೋರ್ಟು ಬರಲೇ ಇಲ್ವಾ? ಇದೇನು ಗೊತ್ತಾ, ಇದೇನು ಗೊತ್ತಾ, ಗೊತ್ತಾಗ್ತಾ ಇಲ್ವಾ? ನಿಮ್ಮ ಮಗ ಬ್ಯಾಂಕಲ್ಲಿ ಅಡ ಇಟ್ಟಿದ್ದ ಮನೆ ಡಾಕ್ಯುಮೆಂಟ್ಸ್ನ ತಗೊಂಡು ಹೋಗಿ ಮತ್ತೆ ಮನೆ ಓನರ್ ಕೈಗೆ ಕೊಟ್ಟಿದ್ದಾನೆ. ಬ್ಯಾಂಕ್ ಹಣನ ಲಪಟಾಯಿಸಿದ್ದಾರೆ. ಆ ಮನೆ ಓನರು ಈ ಪೊರ್ಕಿ ಇಬ್ರು ಸೇರಿಕೊಂಡು ದುಡ್ಡನ್ನ ಹಂಚ್ಕೊಂಡಿದ್ದಾರೆ. ಇದು ಆ ಬ್ಯಾಂಕ್ ಮ್ಯಾನೇಜರ್ ಕೊಟ್ಟಿರೋ ಕಂಪ್ಲೇಂಟ್. ಮರ್ಯಾದೆಯಿಂದ ಹೇಳು, ಅವನೆಲ್ಲಿದ್ದಾನೆ? ನಮಗ್ ಗೊತ್ತಿಲ್ಲ ಸರ್, ಅವನ್ ಬಂದ ತಕ್ಷಣ ನಾನ್ ನಿಮ್ಗೆ ಹೇಳ್ತೀನಿ. ನಿನಗ್ ಗೊತ್ತಿಲ್ಲದೆ ಅವನೆಲ್ಗೂ ಹೋಗಿರಕ್ ಸಾಧ್ಯನೇ ಇಲ್ಲ. ಬರಕ್ ಹೇಳು ಅವನನ್ನ. ಸರ್ ನಾನ್ ಆಗ್ಲಿಂದ ಹೇಳ್ತಿದ್ದೀನಿ ನನಗ್ ಗೊತ್ತಿಲ್ಲ ಅಂತ. ನೀನು ಹೀಗೆಲ್ಲ ಹೇಳದ ಮೇಲೆ ನಾನೇನು ಮಾಡಕ್ ಆಗೋದಿಲ್ಲ. ನೀವು ಹೆಂಗಸರು ಅಂತ ಕೂಡ ನೋಡದೆ ನಿಮ್ಮೆಲ್ಲರೂ ನನ್ನ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅಲ್ಲ ಸರ್. ಸರ್ ಏನ್ ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ, ಮನೆಯಲ್ಲಿ ಗಂಡಸಿಲ್ದಿರೋ ಹೊತ್ತಲ್ಲಿ ಬಂದು ಏನ್ ಗಲಾಟೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಅಕ್ಯೂಸ್ಡ್ ಫೋನ್ ಮಾಡಿ ಮನೆಯಲ್ಲಿ ಗಂಡಸರು ಇದಾರಾ ಇಲ್ವಾ ಅಂತ ತಿಳ್ಕೊಂಡು ಆಮೇಲೆ ನಾನು ಮನೆಗೆ ಬರ್ಬೇಕಾಗಿತ್ತಾ? ಸರಿ, ಮನೇಲಿ ಮೂರ್ ಜನ ಹೆಂಗಸರಿದ್ದೀರಿ, ಆ ಪೊರ್ಕಿ ಮನೆಗೆ ಬಂದ್ ಕೂಡ್ಲೆ ನೇರವಾಗಿ ಸ್ಟೇಷನ್ಗೆ ಬರಕ್ ಹೇಳಿ, ಇಲ್ಲ ಅಂದ್ರೆ ಸಮಸ್ಯೆ ತುಂಬಾ ದೊಡ್ಡದಾಗತ್ತೆ. ಆಮೇಲೆ ನೀವು ಮೂರ್ ಜನ ಹೆಂಗಸರು ಅಂತ ಕೂಡ ನೋಡ್ದೆ ನಿಮ್ಮನ್ನ ಎಳ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಕೂರಿಸ್ತೀನಿ. ಏಯ್ ಬನ್ರಯ್ಯ. ಅಯ್ಯೋ ದೇವ್ರೆ, ಈ ಮನೇಲಿ ಏನೇನೋ ನಡೀತಿದೆಯಪ್ಪ, ಏನ್ ಮಾಡೋದು ಅಂತ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಏಯ್ ಯಾರಿಗೆ ಫೋನ್ ಮಾಡ್ತಿದ್ಯ ನೀನು? ಅತ್ತೆ, ಚಾರು ಅಪ್ಪನಿಗೆ ಫೋನ್ ಮಾಡ್ತಾ ಇದ್ದೀನಿ ಅತ್ತೆ. ಬೇರೆ ದಾರಿನೇ ಇಲ್ಲ, ಅವರೇ ನಿಮ್ಮ ಮಗನ ಇವಾಗ ಕಾಪಾಡೋದಕ್ಕೆ ಸಾಧ್ಯ.
ಅತ್ತೆ ಚಾರು ಅಪ್ಪನಿಗೆ ಫೋನ್ ಮಾಡ್ತಾ ಇದೀನಿ ಅತ್ತೆ ಬೇರೆ ದಾರಿನೇ ಇಲ್ಲ ಅವರೇ ಅವರೇ ನಿಮ್ಮ ಮಗನ ಇವಾಗ ಕಾಪಾಡೋದಕ್ಕೆ ಸಾಧ್ಯ ಏನು ಹೇಳ್ತಿದ್ದಾಳೆ ಇವಳು ಹೌದು ಅತ್ತೆ ಈಗ ನಿಮಗೆ ಗೊತ್ತಿರೋ ದೊಡ್ಡ ಸಂಬಂಧ ಅಂದ್ರೆ ಅದೇ ತಾನೆ ಚಾರು ಅವರ ಅಪ್ಪನಿಗೆ ಹೇಳಿದ್ರೆ ಇಮಿಡಿಯೇಟ್ ಆಗಿ ಏನಾದರೂ ಮಾಡಿ ಅವ್ರನ್ನ ಸೇವ್ ಮಾಡ್ತಾರೆ ಅಕಸ್ಮಾತ್ ಏನಾದರೂ ಇನ್ಸ್ಪೆಕ್ಟರ್ ಅವ್ರನ್ನ ಕರ್ಕೊಂಡು ಹೊರಟೋದ್ರೆ ಅಷ್ಟೇ ನಿಮ್ ಗತಿ ಅದಕ್ಕೆ ಆಮೇಲೆ ಏನು ಮಾಡೋಕ್ಕಾಗಲ್ಲ ಫೋನ್ ಮಾಡ್ತೀನಿ ರೀ ಏಯ್ ಅಮ್ಮ ತಾಯಿ ದಯವಿಟ್ಟು ಫೋನ್ ಇಡು ನೀನು ನಿನ್ಗೆ 100 ಕೋಟಿ ಪುಣ್ಯ ಬರುತ್ತೆ ನನ್ನ ಮಗ ಬಂದ್ಮೇಲೆ ಅವನೆಲ್ಲ ನೋಡ್ಕೋತಾನೆ ಹಾಗಲ್ಲ ಅತ್ತೆ ಅದು ಚಾರು ಅವ್ರ ಅಪ್ಪನಿಗೆ ಹೇಳ್ಬಿಟ್ರೆ ಅವ್ರು ಏನಾದರೂ ಮಾಡ್ಕೋತಾರೆ ನೋಡು ನಿನ್ ಬುದ್ಧಿ ನನಗೆ ಚೆನ್ನಾಗಿ ಗೊತ್ತು ಸಂದರ್ಭ ಸಿಕ್ಕಿದ್ರೆ ಅದನ್ನ ಹೇಗೆ ಬೇಕಾದರೂ ಬಳಸ್ಕೋತೀಯ ನೀನು ಮೊದಲು ಫೋನ್ ಇಡೆ ಕೆಳಗೆ ಹೌದೌದು ನಾನು ಏನೇ ಮಾಡಿದ್ರೂ ಅದಕ್ಕೊಂದು ಕ್ಯಾತೆ ತೆಗಿತೀರಿ ನನಗೇನಾಗಬೇಕು ಯಾರಿಗೆ ಏನಾದರೂ ಆಗಲಿ ಲವಣ್ಯ ಈಗ ಏನೇ ಮಾಡೋದು ನನಗಂತೂ ಕೈಕಾಲೆಲ್ಲ ನಡುಗ್ತಾ ಇದೆ ಒಂದು ಕೆಲಸ ಮಾಡೋಣ ನಾವು ಅವ್ರ ಬ್ಯಾಂಕ್ಗೆ ಹೋಗಿ ಏನು ಎತ್ತ ಅಂತ ವಿಚಾರಿಸ್ಕೊಂಡು ಬರೋಣವಾ ಸರಿ ಮಾ ಏನು ಮಾಡೋದು ಇವನಿಗೆ ಯಾವಾಗಲೂ ಏನಾದರೂ ಒಂದು ಮಾಡ್ತಾನೆ ಇರ್ತಾನೆ ಹೋಗೋಣವಾ ಕೇಳೋದೀಗ ಈ ಫೈಲ್ ತಗೊಂಡು ಹೋಗಿ ಒಳಗಿಡು ಸರಿ ಸರ್ ಓ ಬನ್ನಿ ಅಮ್ಮ ಬನ್ನಿ ಏನ್ ವಿಷಯ ಅದು ರಂಜಿತ್ ವಿಷಯವಾಗಿ ಮ್ಯಾನೇಜರ್ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಹೌದಾ ಅವ್ರನ್ನ ನೋಡಬಹುದಾ ಒಂದ್ ನಿಮಿಷ ಕೇಳ್ಕೊಂಡು ಬರ್ತೀನಿ ಮೇ ಐ ಕಮ್ ಇನ್ ಮೇಡಮ್ ಎಸ್ ಮೇಡಮ್ ನಿಮ್ಮನ್ನು ನೋಡಕ್ಕೆ ರಂಜಿತ್ ಅವ್ರ ಅಮ್ಮ ಬಂದಿದ್ದಾರೆ ಮೇಡಮ್ ಅವ್ರು ಯಾಕೆ ನನ್ನನ್ನು ನೋಡಬೇಕು ನೋಡೋಕ್ಕಾಗಲ್ಲ ಅಂತ ಹೇಳಿ ಸರಿ ಮೇಡಮ್ ಅವ ನಿಮಿಷ ಅವ್ರನ್ನ ಬರೋದಕ್ಕೆ ಹೇಳಿ ಆಯ್ತು ಮೇಡಮ್ ಅಮ್ಮ ಕರೀತಿದ್ದಾರೆ ಹೋಗಿ ಬಾ ಅಮ್ಮ ನಮಸ್ಕಾರ ಅಮ್ಮ ನಾನು ರಂಜಿತ್ ತಾಯಿ ಪೊಲೀಸ್ನವರು ನಮ್ಮ ಮನೆಗೆ ಬಂದಿದ್ರು ನೀವು ಅದೇನೋ ಕಂಪ್ಲೇಂಟ್ ಕೊಟ್ರಂತೆ ಅದ್ಯಾವುದೋ ಮನೆ ಪತ್ರ ಕೊಟ್ಟನಂತೆ ಅದು ಏನೇನೋ ಹೇಳಿದ್ರು ನನಗೆ ಸ್ವಲ್ಪನೂ ಅರ್ಥ ಆಗಲಿಲ್ಲ ನೋಡಿ ಅಮ್ಮ ನನ್ನ ಮಗ ಅಂತವನಲ್ಲ ಅವನು ತುಂಬ ಒಳ್ಳೆಯವನು ಅವನು ನನ್ನ ಚೆನ್ನಾಗಿ ಬೆಳೆಸಿದ್ದೀನಿ ಅವನು ಇದುವರೆಗೂ ಯಾವ ಕೆಟ್ಟ ಕೆಲಸನೂ ಮಾಡಿದವನಲ್ಲ ಅದು ಅಲ್ಲದೆ ಇಂಥ ಕಳ್ತನದ ಕೆಲಸ ಅವನು ಯಾವತ್ತೂ ಖಂಡಿತ ಮಾಡಲ್ಲ ಅಮ್ಮ ನೀವು ಮೊದಲು ಕೂತ್ಕೊಳ್ಳಿ ಅಮ್ಮ ಕೂತ್ಕೊಳ್ಳಿ ನೋಡಿಮ್ಮ ನಿಮ್ಮ ಮಗ ತಪ್ಪು ಮಾಡದೇ ಇದ್ರೆ ನಾನ್ಯಾಕೆ ಅವ್ರ ಮೇಲೆ ಆಕ್ಷನ್ ತಗೋತಾ ಇದ್ದೆ ಬ್ಯಾಂಕ್ನಲ್ಲಿ ಒಬ್ರು ಮನೆ ಪತ್ರ ಇಟ್ಟು ಸಾಲ ತಗೊಂಡಿದ್ರು ಬ್ಯಾಂಕಿಗೆ ಅದು ಗೊತ್ತಾಗದೇ ಇರೋ ಹಾಗೆ ಆ ಪತ್ರನ ಯಾರು ಇಲ್ಲದೆ ದಕ್ಕದ್ದು ಆ ಪಾರ್ಟಿಗೆ ತಗೊಂಡು ಹೋಗಿ ಕೊಟ್ಟಿದ್ದಾರೆ ಆ ಪಾರ್ಟಿ ಒರಿಜಿನಲ್ ಪತ್ರ ಕೊಟ್ಟು ಮನೆನ ಮಾರಿದ್ದಾರೆ ಈ ವಿಚಾರದಲ್ಲಿ ನಿಮ್ಮ ಮಗಂದು ಪಾಲಿದೆ ಅಂತ ಮ್ಯಾನೇಜ್ಮೆಂಟ್ಗೆ ಅನುಮಾನ ಬಂದಿದೆ ಇದ್ರ ಬಗ್ಗೆ ಕೇಳಿದಾಗ್ಲೆಲ್ಲ ನಿಮ್ಮ ಮಗ ನನಗೆ ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ ಇದರಿಂದಾಗಿ ಬ್ಯಾಂಕ್ ಆಗ್ತಿರೋ ನಷ್ಟ ಅಲ್ಪ ಸ್ವಲ್ಪ ಅಲ್ಲ ಬರೋಬರಿ 28 ಲಕ್ಷ ಅದರಿಂದಾಗಿ ಕಾನೂನು ಪ್ರಕಾರ ಏನೇನು ಮಾಡಬೇಕೋ ಅದನ್ನು ಆಡಳಿತ ಮಂಡಳಿ ಮಾಡಿದೆ ಹೇಳಿಮ್ಮ ಈಗ ನೀವು ಬೆವರು ಸುರಿಸಿ ಕಷ್ಟಪಟ್ಟು ಕಟ್ಟಿದ ಮನೆನ ಯಾರಾದರೂ ಕಳ್ತನದಿಂದ ಮಾರಿದ್ರೆ ನಿಮ್ಮ ಮನಸ್ಸಿಗೆ ಯಾವ ರೀತಿ ಕಷ್ಟ ಆಗುತ್ತೆ ಅಯ್ಯೋ ತಾಯಿ ನೀವು ನನ್ನ ಮಗನ ಬಗ್ಗೆ ಏನೇನೋ ಅಪವಾದ ಹೊರಿಸ್ತಾ ಇದ್ದೀರಾ ನನ್ನ ಮಗ ಅಂತವನಲ್ಲಮ್ಮ ಅವನು ತುಂಬ ಒಳ್ಳೆಯವನು ಅವನು ಬಂದರೆ ನೀವೇ ಅವನ ಹತ್ರ ಕೇಳಿ ಅವನೇ ಎಲ್ಲ ಹೇಳ್ತಾನೆ ಅವನು ಎಲ್ಲರೂ ಬೇಗ ನಂಬಿಡ್ತಾನೆ ಅವನು ನಂಬಿ ಕೊಟ್ಟಿದ್ದಕ್ಕೆ ಮೋಸ ಹೋಗಿದ್ದಾನೆ ನನ್ನ ಮಗ ತುಂಬ ಒಳ್ಳೆಯವನಮ್ಮ ತಪ್ಪು ರಂಜಿತ್ದಲ್ಲ ನಿಮ್ದೆ ಅಲ್ಲ ನಾನು ನಡೆದಿರೋದನ್ನ ಇಷ್ಟು ಡೀಟೇಲ್ ಆಗಿ ಹೇಳಿದ್ಮೇಲೂ ನಿಮ್ಮ ಮಗನ ನೀವು ನಂಬ್ತಾ ಇದ್ದೀರಲ್ಲ ಅದೇ ಅವ್ರನ್ನ ಹೀಗೆ ಮಾಡೋದಕ್ಕೆ ಪ್ರೇರಣೆ ನೀಡಿದೆ ಮಗನ ಹತ್ರ ಏನೂ ಕೇಳದೆ ನನ್ನ ಮಗ ಏನು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿದ್ದೀರಲ್ಲ ನೋಡಿ ಅವ್ರು ಅದಕ್ಕೆ ಹೀಗಾಗಿರೋದು ಮೇಡಮ್ ನಮ್ಮಣ್ಣ ಆ ಥರದವನಲ್ಲ ಕಷ್ಟ ಅಂತ ಬಂದವ್ರಿಗೆ ಸಹಾಯ ಮಾಡ್ತಾನೆ ಹೊರತು ಈ ಥರ ಬುದ್ಧಿ ಅವನಿಗಿಲ್ಲ ಒಬ್ರು ತಾಯಿಯಾಗಿ ನೀವು ಮಗನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀರ
ಆದ್ರೆ ಆ ನಂಬಿಕೆನ ಅವ್ರು ಉಳಿಸ್ಕೊಂಡಿಲ್ವಲ್ಲ. ನೋಡಿಮ್ಮ, ಇದ್ ಹೇಗ್ ನಡೀತು, ಯಾಕ ಹೀಗಾಯ್ತು ಅಂತ ನನಗ್ ಗೊತ್ತಿಲ್ಲಮ್ಮ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ನೀವೇ ಹೇಗಾದ್ರೂ ಮಾಡಿ ನನ್ ಮಗನ್ ಕಾಪಾಡ್ಬೇಕಮ್ಮ. ಈ ವಿಚಾರವಾಗಿ ನನ್ನಿಂದ ಏನೂ ಮಾಡಕ್ ಆಗಲ್ಲ. ನಿಮ್ ಮಗನ ಮೊದ್ಲು ಪೊಲೀಸರಿಗೆ ಸರೆಂಡರ್ ಹೋಗ್ ಹೇಳಿ, ತಲೆ ಮರ್ಸ್ಕೊಂಡ್ರೆ ಅದರಿಂದ ಶಿಕ್ಷೆ ಜಾಸ್ತಿ ಆಗತ್ತೆ. ಸರೆಂಡರ್ ಆಗ್ಬಿಟ್ರೆ ಉಳಿದಿದ್ದನ್ನ ಕೋರ್ಟ್ ನೋಡ್ಕೊಳ್ಳುತ್ತೆ. ನಿಮ್ ಮಗ ಇವಾಗ ಎಲ್ಲಿ ಗೊತ್ತಿಲ್ಲಮ್ಮ. ಬೆಳಿಗ್ಗೆ ಬ್ಯಾಂಕ್ ಹೋಗ್ತೀನಿ ಅಂತ ಮನೆಯಿಂದ ಹೊರಟು ಇನ್ನೂ ಬಂದಿಲ್ಲ. ನೋಡಿಮ್ಮ, ಇದರಿಂದ ಅವನ್ ಕೆಲ್ಸಕ್ಕೆ ಏನೂ ತೊಂದರೆ ಆಗಲ್ಲ ತಾನೆ. ನನ್ನಿಂದ ಈಗಲೇ ಏನೂ ಸ್ಪಷ್ಟವಾಗಿ ಹೇಳೋಕ್ ಆಗಲ್ಲ. ಅವನ್ ಮದ್ವೆ ಕೂಡ ನಿಶ್ಚಯ ಆಗಿದೆ. ಇಂಥ ಸಮಯದಲ್ಲಿ ಅವನಿಗೆ ಈ ರೀತಿ ನೋಡಿ, ಇದೆಲ್ಲ ನಿಮ್ ಸಮಸ್ಯೆ. ನನಗಿಲ್ಲಿ ತುಂಬಾ ಕೆಲ್ಸಗಳಿದೆ, ನೀವಿನ್ ಹೊರಡಿ. ಹೊರಡಿ ಅಂತ ಹೇಳಿದ್ನಲ್ಲ. ಏನದಕ್ಕೆ ಹೊಸ್ತಾಗ ನೋಡೋ ತರ ನೋಡ್ತಾ ಇದ್ದೀರಾ? ಏನಿಲ್ಲ, ಬನ್ನಿ ಒಳಗೆ. ಯಾಕೆ ಮನೇಲಿ ಯಾರು ಕಾಣಿಸ್ತಾ ಇಲ್ಲ? ಅಮ್ಮ ಲಾವಣ್ಯ ಎಲ್ಲಿ? ಇಲ್ಲೇ ಎಲ್ಲೋ ಹೊರಗಡೆ ಹೋಗಿದ್ದಾರೆ, ಬರ್ತಾರೆ. ಅದಕ್ಕೆ ತುಂಬಾ ಹಸಿವಾಗ್ತಾ ಇದೆ, ಊಟ ಬಡಿಸ್ತೀರಾ? ಸರಿ, ಬಡಿಸ್ತೀನಿ. ಮನೆಗ್ ಪೊಲೀಸರು ಬಂದು ಹೋಗಿದ್ದನ್ನ ಹೇಳೋ ಬೇಡ್ವೋ? ಯಾರಿಗೇನಾದ್ರೆ ನನಗೇನು, ನಾನು ಏನೇ ವಿಷಯ ಹೇಳಿದ್ರು ಕೊನೆ ಕೆಟ್ಟವಳಾಗೋದು ನಾನೇ. ನಾನ್ಯಾಕೆ ಕೆಟ್ಟವಳಾಗ್ಲಿ? ಪೊಲೀಸರು ನೋಡಿದ್ರೆ ಇವನ್ನ ಹುಡುಕ್ತಾ ಇದ್ದಾರೆ, ಆದರೆ ಇವನು ಏನೂ ಗೊತ್ತಿಲ್ಲದೆ ಇರೋ ಹಾಗೆ ಊಟಕ್ಕೆ ಕೂತಿದ್ದಾನೆ. ಗೊತ್ತು, ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಬಡಿಸ್ಲಾ? ಸಾಕತ್ಕೆ ಸಾಕು. ತಿನ್ನು, ಚೆನ್ನಾಗಿ ತಿನ್ನು. ಮುಂದಿನ ಸಲ ನಿನಗೆ ಜೈಲಲ್ಲೇ ಊಟ.